ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಬಿಸಿಲ ನಾಡು, ತೊಗರಿಯ ಕಣಜ, ಕಲ್ಯಾಣ ಕರ್ನಾಟಕದ ಹೃದಯ ಭಾಗ ಅಂತ ಕರೆಸಿಕೊಳ್ಳುವ ಕಲಬುರಗಿಯಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಜೋರಾಗಿದೆ. ಅಲ್ಲಿ ಮೂರು ಪಕ್ಷಗಳ ಅಸ್ತಿತ್ವ ಇದ್ದು 9 ಕ್ಷೇತ್ರಗಳಲ್ಲಿ ಆ ಮೂವರು ಕೂಡ ಗೆಲುವಿಗಾಗಿ ಪ್ರಯತ್ನ ಪಡ್ತಲೇ ಇದ್ದಾರೆ. ಹಾಗಾದ್ರೆ ಕಲಬುರಗಿ ಜಿಲ್ಲೆಯ ಕ್ಷೇತ್ರಗಳ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ಇತಿಹಾಸ ಪ್ರಸಿದ್ಧ ಕಲಬುರಗಿ ಜಿಲ್ಲೆಯಲ್ಲಿ ಬಿಸಿಲ ಜಳದ ಜೊತೆಗೆ ಚುನಾವಣೆಯ ಕಾವು ಕೂಡ ಹೆಚ್ಚಾಗಿದೆ. ರಾಜ್ಯಕ್ಕೆ ಇಬ್ಬರು ಮುಖ್ಯಮಂತ್ರಿಗಳನ್ನು ಕೊಟ್ಟ ಕೀರ್ತಿಗೆ ಪಾತ್ರವಾಗಿರೋ ಕಲಬುರಗಿ ಜಿಲ್ಲೆ 9 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಅಫ್ಜಲ್ಪುರ, ಜೀವರ್ಗಿ, ಚಿತ್ತಾಪುರ, ಸೇಡಂ, ಚಿಂಚೋಳಿ, ಕಲಬುರಗಿ ಗ್ರಾಮೀಣ, ಕಲಬುರಗಿ ದಕ್ಷಿಣ ಹಾಗೂ ಕಲಬುರಗಿ ಉತ್ತರ ಹಾಗೂ ಅಳಂದ ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಬಿಜೆಪಿಯ ಶಾಸಕರಿದ್ರೆ 4 ಕಾಂಗ್ರೆಸ್ ಶಾಸಕರ ಹಿಡಿತದಲ್ಲಿದೆ. ಮೊದಲಿಗೆ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ, ಇಲ್ಲಿನ ಹಾಲಿ ಶಾಸಕರು ಕಾಂಗ್ರೆಸ್ನ ಎಂವೈ ಪಾಟೀಲ್. ಇಲ್ಲಿ ಚುನಾವಣೆಗಳು ಅಂದ್ರೆ ಪಕ್ಷಕ್ಕಿಂತಲೂ ಮಾಲೀಕಯ್ಯ ಗುತ್ತೇದಾರ್ ಹಾಗೂ ಎಂವೈ ಪಾಟೀಲ್ ನಡುವಿನ ಪೈಪೋಟಿ ಅಂತಲೇ ಹೇಳಲಾಗುತ್ತೆ. ಪಕ್ಷಗಳು ಯಾವುದೇ ಆಗಿದ್ರೂ ಹಣಾಹಣಿ ಮಾತ್ರ ಇವರಿಬ್ಬರ ನಡುವೆನೆ ನಡೆಯುತ್ತೆ ಅನ್ನೋದು ಕ್ಷೇತ್ರದಲ್ಲಿ ಕೇಳಿ ಬರುವಂತಹ ಮಾತು. ಈ ಬಾರಿ ಕೂಡ ಕಾಂಗ್ರೆಸ್ನಿಂದ ಎಂವೈ ಪಾಟೀಲ್, ಬಿಜೆಪಿಯಿಂದ ಮಾಲೀಕಯ್ಯ ಗುತ್ತೇದಾರ್, ಜೆಡಿಎಸ್ನಿಂದ ಶಿವಕುಮಾರ್ ಎಂ ನಾಟಿಕರ್ ಕಣದಲ್ಲಿದ್ದಾರೆ. ಮಾಲೀಕಯ್ಯ ಗುತ್ತೇದಾರ್ ಸಹೋದರ ನಿತಿನ್ ಗುತ್ತೇದಾರ್ ಪಕ್ಷೇತರರಾಗಿ ಸ್ಪರ್ಧಿಸಿರೋ ಕಾರಣ ಕ್ಷೇತ್ರದಲ್ಲಿ ಸಹೋದರರ ನಡುವೆ ಕೂಡ ಜಿದ್ದಾಜಿದ್ದಿ ನಡೆಯುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಆಮ್ ಆದ್ಮಿ ಪಕ್ಷದಿಂದ ಶಿವರಾಜ್ ಪಾಟೀಲ್ ಕುಲಾಲಿ, ಬಿಎಸ್ಪಿಯಿಂದ ಹುಚ್ಚೇಶ್ವರ್ ವತರ್ ಗೌರ್, ಕೆಆರ್ಎಸ್ನಿಂದ ಕೆಜಿ ಪೂಜಾರಿ, ಸಮಾಜವಾದಿ ಪಕ್ಷದಿಂದ ಪಿಎಸ್ಐ ನೇಮಕಾತಿ ಹಗರಣದ ಕಿಂಗ್ ಪಿನ್ ಅಂತ ಅನಿಸಿಕೊಂಡಿದ್ದಂತಹ ಆರ್ಡಿ ಪಾಟೀಲ್ ಕಣದಲ್ಲಿದ್ದಾರೆ. ರಾಷ್ಟ್ರೀಯ ಸಮಾಜ್ ಪಕ್ಷದಿಂದ ರಮೇಶ್ ಜಾಮ್ದಾರ್, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಶ್ಯಾಮ್ ರಾಯ್ ಬಾಕ್ಸರ್ ಹೊಸ್ಮನಿ ಅಂತಿಮ ಕಣದಲ್ಲಿ ಉಳಿದಿದ್ದಾರೆ. ಅಫ್ಜಲ್ಪುರ ಕ್ಷೇತ್ರದಲ್ಲಿ ಒಟ್ಟು 233,690 ಮತದಾರರಿದ್ದು, ಈ ಪೈಕಿ 60,000 ಲಿಂಗಾಯತ, 32,000 ಕುರುಬ, 33,000 ಕೋಲಿ, 15,000 ಲಂಬಾಣಿ, 9,000 ಬ್ರಾಹ್ಮಣ, 33,000 ಮುಸ್ಲಿಂ ಹಾಗೂ 51,000 SC/ST ಮತದಾರರಿದ್ದಾರೆ. ಈ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಇಬ್ಬರ ನಡುವಿನ ಪೈಪೋಟಿ ಇತ್ತು. ಆದರೆ ಈ ಬಾರಿ ಜೆಡಿಎಸ್ ಹಾಗೂ ನಿತಿನ್ ಗುತ್ತೇದಾರ್ ಕೂಡ ಪ್ರಬಲ ಸ್ಪರ್ಧೆ ನೀಡುವ ಸಾಧ್ಯತೆಗಳಿವೆ. ಇನ್ನು ಜೇವರ್ಗಿ ವಿಧಾನಸಭಾ ಕ್ಷೇತ್ರ. ಕಾಂಗ್ರೆಸ್ನ ಭದ್ರಕೋಟೆ ಎನಿಸಿಕೊಂಡಿರುವ ಈ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಧರಂ ಸಿಂಗ್ ಸತತವಾಗಿ ಗೆದ್ದು ಬಂದಿದ್ರು. 2004 2006 ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಿದ್ರು. ಆದರೆ 2008 ಧರಂ ಸಿಂಗ್ ಅವರಿಗೆ 70 ಮತಗಳ ಅಂತರದ ಸೋಲುಂಟಾಯಿತು. ಆ ನಂತರದಲ್ಲಿ ಇಲ್ಲಿ ಅವರ ಪುತ್ರ ಅಜಯ್ ಸಿಂಗ್ ಶಾಸಕರಾಗ್ತಾ ಇದ್ದಾರೆ. ಇವತ್ತಿಗೂ ಕೂಡ ಈ ಕ್ಷೇತ್ರ ಕಾಂಗ್ರೆಸ್ನ ಬಿಗಿ ಹಿಡಿತದಲ್ಲಿದೆ. ಸುಮಾರು 70 ಜೀವರ್ಗಿ ಚುನಾವಣಾ ಇತಿಹಾಸದಲ್ಲಿ 50 ಕಾಲ ಧರಂ ಸಿಂಗ್ ಕುಟುಂಬ ಈ ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದೆ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಡಾಕ್ಟರ್ ಅಜಯ್ ಸಿಂಗ್, ಬಿಜೆಪಿಯಿಂದ ಶಿವರಾಜ್ ಪಾಟೀಲ್ ರದ್ದೇವಾಡಿ, ಜೆಡಿಎಸ್ನಿಂದ ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ, ಬಿಎಸ್ಪಿಯಿಂದ ಭೀಮರಾಯ್, ಆಮ್ ಆದ್ಮಿ ಪಕ್ಷದಿಂದ ವಿಶ್ವನಾಥ್ ರೆಡ್ಡಿ, ಕೆಆರ್ಪಿಪಿಯಿಂದ ಅಶೋಕ್, ಇಂಡಿಯನ್ ಮೂಮೆಂಟ್ ಪಾರ್ಟಿಯಿಂದ ಚಂದ್ರಕಾಂತ್, ಕೆಆರ್ಎಸ್ನಿಂದ ಬಸವರಾಜ್, ಸಿಪಿಐನಿಂದ ಮಹೇಶ್ ಕುಮಾರ್, ರಾಷ್ಟ್ರೀಯ ಸಮಾಜ್ ಪಕ್ಷದಿಂದ ಶಿವಲಿಂಗಪ್ಪ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ 247,527 ಮತದಾರರಿದ್ದು, ಈ ಪೈಕಿ 62,000 ಲಿಂಗಾಯತ, 48,000 SC/ST, 25,000 ಕುರುಬ, 36,000 ಕೋಲಿ, 25,000 ಗಾಣಿಗ, 13,000 ಬ್ರಾಹ್ಮಣ, 34,000 ಮುಸ್ಲಿಂ ಹಾಗೂ 4,500 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಪ್ರತಿ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಇರ್ತಿದ್ದಂತಹ ಫೈಟ್ ಈ ಬಾರಿ ತ್ರಿಕೋನ ಹಣಾಹಣಿಗೆ ಸಾಕ್ಷಿ ಆಗ್ತಾ ಇದೆ. ಯಾಕೆಂದ್ರೆ ದೊಡ್ಡಪ್ಪಗೌಡ ನರಿಬೋಳ ಈ ಕ್ಷೇತ್ರದಲ್ಲಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರು 2008 ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಧರಂ ಸಿಂಗ್ ಅವರನ್ನೇ ಸೋಲಿಸಿದ್ರು. ಹೀಗಾಗಿ ಕ್ಷೇತ್ರದಲ್ಲಿ ಕದನ ಕುತೂಹಲ ಹೆಚ್ಚಾಗ್ತಾ ಇದೆ. ಇನ್ನು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರ. ಇದು ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವಂತಹ ಕ್ಷೇತ್ರ. ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಇಲ್ಲಿನ ಹಾಲಿ ಶಾಸಕರು. ಕ್ಷೇತ್ರದಲ್ಲಿ ಈ ಹಿಂದಿನಿಂದಲೂ ಕಾಂಗ್ರೆಸ್ ಹಾಗೂ ಜನತಾ ಪಕ್ಷದ ಪೈಪೋಟಿ ಇದ್ದೇ ಇದೆ. ಇಲ್ಲಿ 2 ಜನತಾ ಪಕ್ಷ ಹಾಗೂ 1 ಜನತಾದಳ ಜಯವನ್ನು ಕೂಡ ಸಾಧಿಸಿದೆ. ಇನ್ನುಳಿದಂತೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನದ್ದೇ ಹಿಡಿತ. ಈ ಬಾರಿ ಕಾಂಗ್ರೆಸ್ನಿಂದ ಪ್ರಿಯಾಂಕ್ ಖರ್ಗೆ, ಬಿಜೆಪಿಯಿಂದ ಮಣಿಕಂಠ ರಾಥೋಡ್, ಜೆಡಿಎಸ್ನಿಂದ ಡಾಕ್ಟರ್ ಸುಭಾಷ್ ಚಂದ್ರ ರಾಥೋಡ್, ಕೆಆರ್ಎಸ್ನಿಂದ ಮಲ್ಲಿಕಾರ್ಜುನ್ ಎಸ್ ಪೂಜಾರಿ, ಆಮ್ ಆದ್ಮಿ ಪಕ್ಷದಿಂದ ಜಗದೀಶ್ ಎಸ್ ಸಾಗರ್, ಬಿಎಸ್ಪಿಯಿಂದ ಶರಣು ಪಿ ಸಗೂರ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 242,082 ಮತದಾರರಿದ್ದು, ಈ ಪೈಕಿ 56,000 ಲಿಂಗಾಯತ, 21,000 ಕುರುಬ, 45,000 ಕೋಲಿ, 32,000 ಲಂಬಾಣಿ, 5,000 ಬ್ರಾಹ್ಮಣ, 35,000 ಮುಸ್ಲಿಂ,
48,000 ಎಸ್ಸಿ ಎಸ್ಟಿ ಮತದಾರರಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ನೇರ ಹಣಾಹಣಿ ಕಾಣಿಸ್ತಾ ಇದ್ದು, ಮಣಿಕಂಠ ರಾಥೋಡ್ ಪರವಾಗಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಮಣಿಕಂಠ ರಾಥೋಡ್ ವಿರುದ್ಧ ಸಾಕಷ್ಟು ಪ್ರಕರಣಗಳಿವೆ ಹಾಗೂ ತೆಲಂಗಾಣದ ಒಂದು ಪ್ರಕರಣದಲ್ಲಿ ಅವರಿಗೆ ಶಿಕ್ಷೆ ಕೂಡ ಆಗಿರೋದ್ರಿಂದ ಇಲ್ಲಿಗೆ ಮೋದಿ ಅವರು ಬಂದರೆ ಸಮಸ್ಯೆ ಉಂಟಾಗಬಹುದು, ವಿರೋಧ ಪಕ್ಷಗಳ ಆರೋಪಕ್ಕೆ ಸುಲಭ ತುತ್ತಾಗಬಹುದು ಅನ್ನೋ ಕಾರಣಕ್ಕೆ ಮೋದಿ ಅವರು ಇಲ್ಲಿನ ಚುನಾವಣಾ ಪ್ರಚಾರವನ್ನು ಮೊಟಕುಗೊಳಿಸಿದರು. ಹೀಗಿದ್ರೂ ಕೂಡ ಬಿಜೆಪಿ ಈ ಕ್ಷೇತ್ರವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನಂತೂ ಮಾಡ್ತಾ ಇದೆ. ಇನ್ನು ಕಾಂಗ್ರೆಸ್ ಈಗಾಗಲೇ ಈ ಭಾಗದ ಕೋಲಿ ಜನಾಂಗದ ನಾಯಕ ಅಂತ ಹೇಳಲಾಗುವ ಬಾಬುರಾವ್ ಚಿಂಚನಸೂರ್ ಅವರನ್ನ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದ್ರ ಮೂಲಕ ಚಿತ್ತಾಪುರ ಕ್ಷೇತ್ರದಲ್ಲಿ ಕೋಲಿ ಮತದಾರರ ಮತಗಳನ್ನು ಕೂಡ ಸೆಳೆಯೋದಕ್ಕೆ ಪ್ಲಾನ್ ಮಾಡಿದೆ. ಹಾಗೂ ಪ್ರಿಯಾಂಕರ್ಗೆ ಈ ಬಾರಿ ಕ್ಷೇತ್ರವನ್ನು ಉಳಿಸಿಕೊಳ್ಳೋದಕ್ಕೆ ಸಾಕಷ್ಟು ತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಹಣಾಹಣಿ ತೀವ್ರ ಕುತೂಹಲವನ್ನು ಉಂಟು ಮಾಡ್ತಾ ಇರೋದು. ಇನ್ನು ಸೇಡಂ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋದಾದರೆ ಇಲ್ಲಿನ ಹಾಲಿ ಶಾಸಕರು ಬಿಜೆಪಿಯ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್. ಈ ಬಾರಿಯ ಚುನಾವಣೆಯಲ್ಲೂ ಕೂಡ ರಾಜ್ಕುಮಾರ್ ಪಾಟೀಲ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಕಾಂಗ್ರೆಸ್ ಮಾಜಿ ಶಾಸಕ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರನ್ನ ಕಣಕ್ಕಿಳಿಸಿದೆ. ಈ ಬಾರಿ ಪಾಟೀಲ್ ದ್ವಯರು 5ನೇ ಬಾರಿ ಮುಖಾಮುಖಿ ಆಗ್ತಾ ಇದ್ದಾರೆ. ಇನ್ನು ಜೆಡಿಎಸ್ನಿಂದ ಬಾಲರಾಜ್ ಗುತ್ತೇದಾರ್, ಬಿಎಸ್ಪಿಯಿಂದ ಖಾಸಿಂ ಸಾಬ್, ಆಮ್ ಆದ್ಮಿ ಪಕ್ಷದಿಂದ ಶಂಕರ್ ಬಂಡಿ, ಕೆಆರ್ಪಿಪಿಯಿಂದ ಲಲ್ಲೇಶ್ ರೆಡ್ಡಿ, ಕೆಆರ್ಎಸ್ನಿಂದ ಶಿವಕುಮಾರ್ ಕೂಡ್ಲಿ, ಜನಸ್ಪಂದನ ಪಕ್ಷದಿಂದ ಶ್ರೀನಿವಾಸ್ ಬೋಯಾನಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 225,641 ಮತದಾರರಿದ್ದು, ಈ ಪೈಕಿ 55,000 ಲಿಂಗಾಯತರು, 40,000 ರೆಡ್ಡಿ, 19,000 ಕುರುಬ, 35,000 ಕೋಲಿ, 5,000 ಬ್ರಾಹ್ಮಣ, 36,000 ಮುಸ್ಲಿಂ ಹಾಗೂ 35,000 ಎಸ್ಸಿ ಎಸ್ಟಿ ಹಾಗೂ ಇತರೆ ಮತದಾರರಿದ್ದಾರೆ. ಇನ್ನು ಸೇಡಂನ ನಂತರ ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋದಾದರೆ ಇದು ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವಂಥ ಕ್ಷೇತ್ರ. ಇಲ್ಲಿ ಬಿಜೆಪಿಯ ಅವಿನಾಶ್ ಜಾಧವ್ ಹಾಲಿ ಶಾಸಕರಾಗಿದ್ದಾರೆ. ಈ ಬಾರಿ ಕೂಡ ಬಿಜೆಪಿ ಹಾಲಿ ಶಾಸಕ ಅವಿನಾಶ್ ಜಾಧವ್ಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಅಪ್ಪ ಮಕ್ಕಳಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳ್ತಲೇ ಈ ಕ್ಷೇತ್ರದಲ್ಲಿ ಕಲಬುರಗಿಯ ಹಾಲಿ ಎಂಪಿ ಉಮೇಶ್ ಜಾಧವ್ ಅವರ ಮಗನಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಇನ್ನು ಕೈ ತಪ್ಪಿದ ಕ್ಷೇತ್ರವನ್ನ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಕಾಂಗ್ರೆಸ್ನ ನಾಯಕರಿದ್ದಾರೆ. ಕಾಂಗ್ರೆಸ್ನಿಂದ ಸುಭಾಷ್ ರಾಥೋಡ್, ಜೆಡಿಎಸ್ನಿಂದ ಸಂಜೀವ್ ಯಾಕಾಪುರ್, ಆಮ್ ಆದ್ಮಿ ಪಕ್ಷದಿಂದ ಗೌತಮ್, ಕೆಆರ್ಎಸ್ನಿಂದ ರಮೇಶ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 206,639 ಮತದಾರರಿದ್ದು, ಈ ಪೈಕಿ 48,000 ಲಿಂಗಾಯತ, 26,000 ಕೋಲಿ, 49,000 ಲಂಬಾಣಿ, 5,000 ಬ್ರಾಹ್ಮಣ, 33,000 ಮುಸ್ಲಿಂ, 45,000 ಎಸ್ಸಿ ಎಸ್ಟಿ ಹಾಗೂ ಇತರೆ ಮತದಾರರಿದ್ದಾರೆ. ಇನ್ನು ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಈ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿರೋದು ಬಿಜೆಪಿಯ ಬಸವರಾಜ್ ಮತ್ತಿಮಡು. ಈ ಬಾರಿ ಕೂಡ ಬಿಜೆಪಿ ಬಸವರಾಜ್ ಮತ್ತಿಮಡು ಅವರನ್ನ ಕಣಕ್ಕಿಳಿಸಿದೆ. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಮಾಜಿ ಶಾಸಕ ರೇವುನಾಯಕ್ ಬೆಳಮಗಿ ಈ ಬಾರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಇನ್ನು ಸಿಪಿಎಂ ಅಭ್ಯರ್ಥಿ ಪಾಂಡುರಂಗ ಮಾವಿನಕರ್ ಅವರಿಗೆ ಜೆಡಿಎಸ್ ಬೆಂಬಲವನ್ನು ಸೂಚಿಸಿದೆ. ಬಿಎಸ್ಪಿಯಿಂದ ಮೈಲಾರಿ, ಆಮ್ ಆದ್ಮಿ ಪಕ್ಷದಿಂದ ರಾಘವೇಂದ್ರ ಚಿಂಚನಸೂರ್, ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ನಿಂದ ಗಂಗಾಪತ್ ರಾವ್, ಕೆಆರ್ಎಸ್ನಿಂದ ವೆಂಕಟೇಶ್ ಮಹಾಜನ್, ರಾಷ್ಟ್ರೀಯ ಸಮಾಜ್ ಪಕ್ಷದಿಂದ ಹನುಮಂತ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 266,137 ಮತದಾರರಿದ್ದು, ಈ ಪೈಕಿ 50,000 ಲಿಂಗಾಯತ, 60,000 ಲಂಬಾಣಿ, 50,000 ಎಸ್ಸಿ ಎಸ್ಟಿ, 23,000 ಕುರುಬ, 29,000 ಕೋಲಿ, 40,000 ಮುಸ್ಲಿಂ, 14,000 ಹಿಂದುಳಿದ ಹಾಗೂ ಇತರೆ ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ನೇರ ಹಣಾಹಣಿ ಗೋಚರಿಸ್ತಾ ಇದೆ. ಇನ್ನು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ, ಈ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿರೋದು ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್. ಈ ಬಾರಿ ಕೂಡ ಬಿಜೆಪಿ ಹಾಲಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರನ್ನ ಕಣಕ್ಕಿಳಿಸಿದೆ. ಕಾಂಗ್ರೆಸ್ನಿಂದ ಅಲ್ಲಮ್ಮ ಪ್ರಭು ಪಾಟೀಲ್, ಜೆಡಿಎಸ್ನಿಂದ ಕೃಷ್ಣಾರೆಡ್ಡಿ, ಬಿಎಸ್ಪಿಯಿಂದ ಎಲ್ ಆರ್ ಭೋಸ್ಲೆ, ಆಮ್ ಆದ್ಮಿ ಪಕ್ಷದಿಂದ ಸಿದ್ದು ಪಾಟೀಲ್, ಇಂಡಿಯನ್ ಮೂವ್ಮೆಂಟ್ ಪಾರ್ಟಿಯಿಂದ ಮೊಹಮ್ಮದ್ ಅಸ್ಲಂ ಮನಿಯರ್, ಸೋಷಿಯಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ನಿಂದ ಮಹೇಶ್, ಕೆಆರ್ಎಸ್ನಿಂದ ವಿಜಯ್ ಜಾಧವ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 280,858 ಮತದಾರರಿದ್ದು, ಈ ಪೈಕಿ 75,000 ಲಿಂಗಾಯತ, 42,000 ಬ್ರಾಹ್ಮಣ, 35,000 ಲಂಬಾಣಿ, 42,000 ಪರಿಶಿಷ್ಟ ಜಾತಿ, 25,000 ಕುರುಬ, 14,000 ರೆಡ್ಡಿ, 15,000 ಕೋಲಿ, 22,000 ಮುಸ್ಲಿಂ ಹಾಗೂ 10,000 ಹಿಂದುಳಿದ ಹಾಗೂ ಇತರೆ ಮತದಾರರು ಕ್ಷೇತ್ರದಲ್ಲಿದ್ದಾರೆ. ಈ ಕ್ಷೇತ್ರದಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರ್ 2013 ಹಾಗೂ 2018 ಎಲೆಕ್ಷನ್ ನಲ್ಲಿ ಸತತವಾಗಿ ಗೆದ್ದು ಬಂದಿದ್ದು, ಈ ಬಾರಿ ಕೂಡ ಅವರು ಗೆಲುವಿನ ಉತ್ಸಾಹದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ ಬಿಜೆಪಿಯಿಂದ ಈ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಸಾಕಷ್ಟು ಪ್ರತಿತಂತ್ರವನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ತೀವ್ರ ಜಿದ್ದಜಿದ್ದಿನ ಕಣ ಏರ್ಪಡ್ತಾ ಇದ್ದು, ಗೆಲುವು ಯಾರಿಗೆ ಸಿಗಲಿದೆ ಅನ್ನೋದು 13ನೇ ಮೇ ಗೊತ್ತಾಗಲಿದೆ.
ಇನ್ನು ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರ ಇದು ಕಾಂಗ್ರೆಸ್ನ ಭದ್ರಕೋಟೆ ಅನಿಸಿಕೊಂಡಿರುವಂತಹ ಕ್ಷೇತ್ರ ಇಲ್ಲಿ ಹಾಲಿ ಶಾಸಕರಾಗಿರೋದು ಕನಿಜಾ ಫಾತಿಮಾ ಈ ಬಾರಿ ಫಾತಿಮಾ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು ಆದರೆ ಕಾಂಗ್ರೆಸ್ ಪಕ್ಷ ಅಳೆದು ತೂಗಿ ಫಾತಿಮಾ ಅವರನ್ನು ಮತ್ತೆ ಕಣಕ್ಕಿಳಿಸಿದೆ ಜೆಡಿಎಸ್ನಿಂದ ನಾಸಿರ್ ಹುಸೇನ್ ಉಸ್ತಾದ್ ಬಿಜೆಪಿಯಿಂದ ಚಂದ್ರಕಾಂತ್ ಬಿ ಪಾಟೀಲ್ ಬಿಎಸ್ಪಿಯಿಂದ ಎಂಡಿ ಮೊಹಮ್ಮದ್ ಶಾ ಆಮ್ ಆದ್ಮಿ ಪಕ್ಷದಿಂದ ಇಮಾನ್ದಾರ್ ಸಜ್ಜದ್ ಅಲಿ ಅಖಿಲ ಭಾರತೀಯ ಮುಸ್ಲಿಂ ಲೀಗ್ ಸೆಕ್ಯುಲರ್ನಿಂದ ಅಬ್ದುಲ್ ಹಮೀದ್ ಭಾರತೀಯ ಜನಸಾಮ್ರಾಟ್ ಪಾರ್ಟಿಯಿಂದ ಭೋವಿ ತಾರಾಬಾಯಿ ಎಐಎಎಂನಿಂದ ಮೊಹಮ್ಮದ್ ಅಶ್ರಫ್ ಜೆಡಿಯುನಿಂದ ಎಎಸ್ ಶರಣಬಸಪ್ಪ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಈ ಕ್ಷೇತ್ರದಲ್ಲಿ ಒಟ್ಟು 300,4,298 ಮತದಾರರಿದ್ದು ಈ ಪೈಕಿ 55,000 ಲಿಂಗಾಯತ 35,000 ಕೋಲಿ 40,000 ಲಂಬಾಣಿ 40,000 ಎಸ್ಸಿ ಎಸ್ಟಿ ಹಾಗೂ 65,000 ಮುಸ್ಲಿಂ ಮತ್ತು 69,000 ಹಿಂದುಳಿದ ವರ್ಗ ಹಾಗೂ ಇತರೆ ಮತದಾರರಿದ್ದಾರೆ ಇನ್ನು ಅಳಂದ ವಿಧಾನಸಭಾ ಕ್ಷೇತ್ರ ಇಲ್ಲಿ ಹಾಲಿ ಶಾಸಕರಾಗಿರೋದು ಬಿಜೆಪಿಯ ಸುಭಾಷ್ ಗುತ್ತೇದಾರ್ ಈ ಬಾರಿ ಕೂಡ ಸುಭಾಷ್ ಗುತ್ತೇದಾರ್ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಕಾಂಗ್ರೆಸ್ನಿಂದ ಭೋಜರಾಜ್ ಜೆಡಿಎಸ್ನಿಂದ ಮಹೇಶ್ವರಿ ವಾಲಿ ಬಿಎಸ್ಪಿಯಿಂದ ರಾಜ್ಕುಮಾರ್ ಆಮ್ ಆದ್ಮಿ ಪಕ್ಷದಿಂದ ಶಿವಕುಮಾರ್ ಖೇಡ್ ಕರ್ನಾಟಕ ಜನಸೇವಾ ಪಕ್ಷದಿಂದ ಉಮರ್ ಫಾರೂಕ್ ಭಾರತೀಯ ಬಹುಜನ ಕ್ರಾಂತಿ ದಳದಿಂದ ಚೌಹಾನ್ ರಾಜು ರಾಷ್ಟ್ರೀಯ ಸಮಾಜ್ ಪಕ್ಷದಿಂದ ದತ್ತಪ್ಪ ಸಿಪಿಐಎಂನಿಂದ ಮೌಲಾ ಸಾಬ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 241,289 ಮತದಾರರಿದ್ದು ಈ ಪೈಕಿ 70,000 ಲಿಂಗಾಯತ 20,000 ಕುರುಬ 15,000 ಮರಾಠ 30,000 ಲಂಬಾಣಿ 8,000 ಜೈನ 50,000 ಮುಸ್ಲಿಂ ಹಾಗೂ 48,000 ಎಸ್ಸಿ ಎಸ್ಟಿ ಹಾಗೂ ಇತರೆ ಮತದಾರರಿದ್ದಾರೆ ಕ್ಷೇತ್ರದಲ್ಲಿ ಮೇಲ್ನೋಟಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ನೇರಾನೇರ ಹಣಾಹಣಿ ಕಾಣಿಸ್ತಾ ಇದೆ ಆದರೂ ಜೆಡಿಎಸ್ ಕೂಡ ಇಲ್ಲಿ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದ್ರಿಂದ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡಬಹುದು ಅನ್ನೋ ಲೆಕ್ಕಾಚಾರಗಳಿವೆ ಇದು ಗೆಳೆಯರೆ ಕಲಬುರಗಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ